ಹೊರವಲಯದ ಡಂಬ್ರಾಬಾದ್ ಗದೇಲ್ಗಾಂವ್ ಲೇಔಟ್ ಹತ್ತಿರ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಪರಮ ಪೂಜ್ಯ ಮಹಂತೇಶ್ ಮುತ್ಯ ಅವರ ಮೂರನೆಯ ವರ್ಷದ ಮೌನ ಅನುಷ್ಠಾನ ಮುಕ್ತಾಯ ಸಮಾರಂಭ ಹಾಗೂ 1100 ಜನ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮಕ್ಕೆ ಉದ್ಘಾಟಿಸಿದರು. ಕೂಡಿಸಿದಾಗ ಅನುಷ್ಠಾನ ಪೂರ್ತಿಯಾಗಿ ಆಶೀರ್ವಾದ ಆಗಿ ಸಮಾಜದೊಳಗೆ ಇರ್ತಕ್ಕಂತ ಧರ್ಮದ ಕೆಲಸ ಮಾಡಕ್ ಒಂದು ಶಕ್ತಿ ಸಿಗ್ತದೆ ಅಂತ ಹೇಳಬೇಕಾಗ್ತದೆ. ಅದು ಅವರಿಗಾಗಲ್ಲ, ಇವತ್ತು ಕಲ್ಸಕ್ರಿಯದ, ಇವತ್ತು ಕಲ್ಸಕ್ರಿಯದ ಒಂದು ಬಾಳೆಹಣ್ಣದ ಒಂದು ಖಜೂರಿ ಅದ. ಈ ಖಜೂರಿ ಏನ್ ತಿಂತೀರಿ, ಏನ್ ಮಾಡ್ತೀರಿ? ಖಜೂರಿ ಅಂದ್ರೆ ಕಾರಿ ಗೊತ್ತಲ್ಲ, ಸಪ್ಪಿ ತಿಂತೀರಿ, ಬೀಜ ಒಕ್ಕಾಡ್ತೀರಿ. ಆದ್ರೆ ಬಾಳೆಹಣ್ಣದ ಒಳಗಿನ ಏನಪ್ಪ ಹಣ ತಿಂತೀರಿ, ಮ್ಯಾಗಿನ ಸಿಪ್ಪಿ. ಯಾವಾಗ ಒಳಗಿನ ತಿಂಬದ, ಯಾವಾಗ ಹೊರಗಿನ ತಿಂಬದ. ಆದ್ರೆ ಕಲ್ಸಕ್ರೆ ಹೆಂಗ್ ತಿಂತೀರಿ? ಎಲ್ಲಾ ಕಡೆ ತಿಂತೀರಿ, ಒಳಗೆಲ್ಲ ಹೊರಗೆಲ್ಲ ಎಲ್ಲಾ ತಿಂತೀರಿ. ಅದಕ್ಕೆ ಕಲ್ಸಕ್ರೆ ಆಗಿ ನಾವು ಎಕ್ಕಡೆ ನೋಡಿದ್ರು ಮಾಂತ ಮುತ್ತೆ ಮಾಂತ ಕಾಣಬೇಕಾದ್ರೆ ಇಂತ ಅನುಷ್ಠಾನಗಳು ಮಾಡಬೇಕಾಗ್ತದೆ. ಇದಿಲ್ಲ ಅಂದ್ರೆ ಏನಾಗ್ತದ, ಬಾಳೆಹಣ್ಣಿನಂಗ ಮತ್ತೆ ಖಜೂರಿ ಹಿಂಗ ಆಗ್ತದ. ಹಣ ಅದೆಲ್ಲ ಜರ ಜರ ಹಣ, ಜರ ಜರ ಹಣ ಅಂದ್ರೇನು? ಮ್ಯಾಗಿನ ಸಪ್ಪೆ ತಿಂಬದು, ಬೀಜ ಒಕ್ಕಾಡ್ತದ. ಇಲ್ಲ ಬಾಳೆಹಣ್ಣು ತಿಂದು ಅಂತಂದ್ರ ಅದು ಏನ್ ಸಿಪ್ಪಿ ಒಕ್ಕಾಟದು, ಒಳಗಿನ ಹಣ ತಿಂಬ ನಮ್ಮ ಅಗತ್ಯದ ನಡ್ಕೊಂಬುದು ಆಮೇಲೆ ಬಿಟ್ಬಿಡದ ಅಂತ. ಅದಕ್ಕೆ ಇವತ್ತಿನ ದಿವಸ ಕಲ್ಸಕ್ರೆ ಆಗ್ಬೇಕಾದ್ರ ಇಂತ ಕಷ್ಟಗಳು ಅವ್ರು ಎದುರಿಸಬೇಕಾಗ್ತದ, ಅಂತ ಪರೀಕ್ಷೆ ಒಳಗೆ ಅವ್ರು ಪಾಸ್ ಆಗ್ಬೇಕಾಗ್ತದ. ಅದಕ್ಕೆ ನಾವೇನ್ ಮಾಡ್ತಾ ಇದ್ದೇವೆ ಅಂತಂದ್ರ, ಯಾವ್ದಾದ್ರೆ ಅವನ ಮೇಲೆ ದ್ವೇಷ ಇತ್ತಪ್ಪ ಅಂದ್ರ ಒಳ್ಳೆ ಹುಡುಗ ಒಳ್ಳೆ ಸ್ಟೂಡೆಂಟ್ ಒಳ್ಳೆ ರೀತಿ ಒಳಗ ಬಿಡಿಸಿನ ಅಭ್ಯಾಸ ಮಾಡಿನಪ್ಪ ಅಂತಂದ್ರ ಅಚಾನಕ್ ಅವನೇ ಶಿಕ್ಷಕ ಪರೀಕ್ಷಕ ಪೇಪರ್ ಗಳು ಚೆಕ್ ಮಾಡುವ ಆಫೀಸರ್ ಅವನೇ ಆಗಿನಂದ್ರ ಮನಸ್ಸೊಳಗೆ ಗೋತ್ತಿಟ್ಟಿಗೆಸಿ ಫೇಲ್ ಮಾಡಿದ್ರೆ ಏನ್ ಮಾಡ್ಬೇಕು? ಏನ್ ಬಿಡ ಐತಿ, ಇವ ಹೆಂಗಿದ್ರು ಕೈಯ ಸಿಕ್ಕ ನಮ್ ಜೀವನ ಹಾಳು ಮಾಡಮ್ ಅಂತ ಫೇಲ್ ಮಾಡಿದ್ರೆ ಅದು ಭಗವಂತನ ಹುಡ್ಕೋಬೇಕಾಗ್ತದ. ಮತ್ತೊಬ್ಬ ಆಫೀಸರ್ ಬಂದಾಗ ಏನಪ್ಪ ಪಾಸ್ ಆಗೇ ಆಗ್ತಾನ. ಅದಕ್ಕೆ ತಂದೆ ತಾಯಿಗಳೇ, ಜಗತ್ತಿನೊಳಗೆ ಇವತ್ತಿನ ದಿವಸ ನಾವೆಲ್ಲ ಇವತ್ತು 21ನೇ ಶತಮಾನದೊಳಗ ಮಠ ಮಠದೊಳಗ ಜಗಳ ನಡೆದವ, ಸಮಾಜ ಸಮಾಜದೊಳಗ ಜಗಳ ನಡೆದವ, ಜಾತಿ ಜಾತಿಯೊಳಗ ಜಗಳ ನಡೆದವ, ಮನಿ ಮನಿಯೊಳಗ ಜಗಳ ನಡೆದವ, ರಾಜಕೀಯದೊಳಗ ಜಗಳ ನಡೆದದ. ಎಲ್ಲಾ ಕಡೆ ರಾಜಕೀಯ ನಡೆದಿದ್ ನೋಡಿದ್ರ ರಾಜಕೀಯದೊಳಗ ಧರ್ಮ ಇರಬೇಕಂತ, ಧರ್ಮದೊಳಗ ರಾಜಕೀಯ ಇರಬಾರ್ದಂತ, ಧರ್ಮದೊಳಗ ರಾಜಕೀಯ ಇರಬಾರ್ದು ಅಂತ. ಅಂತ ನಿಟ್ಟಿನೊಳಗ ಇವತ್ತಿನ ದಿವಸ ಇಂಥವ್ರಿಗೆ ಯಾಕೆ ನಾವು ಸಹಕಾರ ಕೊಡ್ಬೇಕಂದ್ರ, ಎಲ್ಲಿಯಾದ್ರೂ ನಮ್ಗೆ ಗೊತ್ತಿಲ್ಲದೆ ಅಥವಾ ಮಾರುವ ಒಂದು ತೊಂದರೆಯಿಂದ ಅಥವಾ ಯಾವುದೋ ಒಂದು ಕಾರಣ ಅಂತಂದ್ರೆ ತಪ್ಪುಗಳಾದ್ರೂ ಕೂಡ ತಪ್ಪು ಕ್ಷಮಿಸತಕ್ಕಂತ ಶಕ್ತಿ ಮಹಾತಾಯಿ ಅನುಷ್ಠಾನ ಮೂರ್ತಿಗಳಾಗಲಿ ಸ್ವಾಮಿ ಸತ್ಪುರುಷರಾಗಲಿ ಸ್ವಾಮಿಗಳಾಗಲಿ ಇಂಥವ್ರ ಹತ್ತಿರ ಶರಣರ ಸತ್ಪುರುಷರಾಗಲಿ ಇಂಥವರೊಳಗ ಆ ದೇವರ ಭಗವಂತನ ಒಂದು ಶಕ್ತಿ ಇರ್ತದ. ಅವರ ಹತ್ತಿರ ಹೋದಾಗ ಯಾವಾಗಲೂ ಪಾಪ ಕರ್ಮ ನಮ್ಮನ್ನು ತೊಳೆದು ಪುಣ್ಯದ ಹಾದಿಯೊಳಗೆ ಒಯ್ತಕ್ಕಂತ. ಈ ಸಂದರ್ಭದಲ್ಲಿ ಸರಡಿಯ ಮಹಾಲಕ್ಷ್ಮಿ ಶಕ್ತಿ ಪೀಠಾಧಿಕಾರಿಗಳಾದ ಪರಮ ಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ ಅವರು ಉದ್ಘಾಟಿಸಿದ್ರು. ಕಡಗಂಚಿ ಸಂಸ್ಥಾನ ಮಠದ ಶ್ರೀ ವೀರ ತಪಸ್ವಿ ವೀರಭದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು, ಮಾಜಿ MLC ಅಲ್ಲಮ್ಮಪ್ರಭು ಪಾಟೀಲ್, ನವ ಕರ್ನಾಟಕ ರೈತ ಸಂಘದ ರಾಜ್ಯ ಅಧ್ಯಕ್ಷರಾದ ದಯಾನಂದ್ ಪಾಟೀಲ್, ಲಿಂಗರಾಜ್ ದೇಸಾಯಿ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ರಾಜಶೇಖರ್ ಪಾಟೀಲ್ ಹೆಬ್ಬಳ್ಳಿ, ಕಾಂಗ್ರೆಸ್ ಮುಖಂಡರಾದ ನೀಲಕಂಠರಾವ್ ಮೂಲ್ಗೆ, ಶ್ಯಾಮ್ ನಾಟಿಕರ್, JDS ಮುಖಂಡರಾದ ಕೃಷ್ಣಾರೆಡ್ಡಿ, ಮುಖಂಡರಾದ ಶಿವಾನಂದ್ ಘಾನ್ಗೆರ್, ಆಕಾಶ್ ಪಾಟೀಲ್, ಕೇರಿ ಅಂಬಲಾಗ, ಬಸವರಾಜ್ ಪಾಟೀಲ್, ರಾಜ್ಕುಮಾರ್, ಲಕ್ಕಪ್ಪ ಭಂಡಾರಿ ಸೇರಿದಂತೆ ಇನ್ನುಳಿದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್, ಭಾರತ್ ವೈಭವ ನ್ಯೂಸ್, ಕಲಬುರಗಿ. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.